ಮತ್ತೊಬ್ಬ ವಿಧಾನ ಪರಿಷತ್ನ ಅಭ್ಯರ್ಥಿ ಬಿಜೆಪಿಯ ಮತ್ತೊಬ್ಬ ವಿಧಾನ ಪರಿಷತ್ ಅಭ್ಯರ್ಥಿ ಆಗಿರುವಂತ ಸುನಿಲ್ ವಲ್ಯಾಪುರಿಗೆ ವಿಧಾನ ಪರಿಷತ್ ಟಿಕೆಟ್ ಸಿಕ್ತಲ್ಲ ಹೀಗಾಗಿ ಸುನಿಲ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ಸಿಕ್ಕಿದೆ ರಾಜ್ಯ ನಾಯಕರಿಗೆ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದರು विधान परिषत् सदस्य जिले गुलबर्गा जिले कलबुर्गी जिले जनते आशीर्वाद अखंड हैदराबाद कर्नाटक के कलबुर्गी जिले के नम नायक श्रीमान यडियूरप्पन केंद्र नायक श्रीमान प्रहलाद जोशी संतोष जी नम राज्य नायक विधान परिषत् सदस्य ನೇಮಿಸಿದಕ್ಕೆ ಅವರೆಲ್ಲರಿಗೂ ಇವತ್ತಿನ ದಿವಸ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ನನಗೂ ಕೂಡ ಸಂತಸ ಇವತ್ತು ಸಂತೋಷ ಆಗಿದೆ ಇವತ್ತು ನಮ್ಮ ಭಾಗದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಗಾಗಿ ವಿಶೇಷವಾಗಿ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಒಂದು ಜನತೆಯ ಒಂದು ಏನಿದು ಬೈಕೇ ಇತ್ತು आ बैके दिवस नम भारतीय जनता पार्टी नम राज नायक राष्ट्रीय नायक राज नायक इवत नम हैदराबाद कर्नाटक आशयन इन अधिकार इलादू कूड़ा पक्ष के केसवे नानु अभ्यर्थी आते अंत अंदे न्यूज 18 कन्ड के प्रताप सिंह नायक को अच्छा आय्के हाईकमांड आय्के अभ्यर्थी प्रताप सिंह नायक खुशिया व्यक्तपड़े कार्यकर्तर गुरुसी पक्ष अवकाश नहीं अपेक्षे ना केसवे अ ಬಿಜೆಪಿಯ ವಿಧಾನ ಪರಿಷತ್ನ ಅಭ್ಯರ್ಥಿಯಾಗಿ ಪ್ರತಾಪ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಬಿಜೆಪಿ ಆಫೀಸಿಗೆ ಆಲ್ರೆಡಿ ಭೇಟಿ ಕೊಟ್ಟಿದ್ದಾರೆ ಇವತ್ತು ಖುದ್ದಾಗಿ ಅವರೇ ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತಾಡಿಸೋಣ ಸರ್ ಪ್ರಮುಖವಾಗಿ ಪ್ರತಾಪ್ ಸಿಂಗ್ ನಾಯಕ್ ಅವರು ವಿಧಾನ ಪರಿಷತ್ ಅಭ್ಯರ್ಥಿ ಆಗ್ತಾರೆ ಅಂತ ಅನ್ಕೊಂಡಿದ್ರಾ ಅಂತ ಖಂಡಿತ ಇಲ್ಲ ಪಕ್ಷ ಗುರುತಿಸಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನನ್ನಂತಹ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ಇಡೀ ದೇಶದಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡುವಂತವರು ಯಾವುದೇ ಅಪೇಕ್ಷೆಯ ಆಧಾರದ ಮೇಲೆ ಕೆಲಸ ಮಾಡುತ್ತಾ ಇರುವಂತದ್ದಲ್ಲ ಆದರೆ ಕೆಲಸ ಮಾಡುತ್ತಾ ಹೋದ ಹಾಗೆ ಸಂಘಟನೆ ಗುರುತಿಸಿ ನಮ್ಮಂತವರಿಗೆ ಅವಕಾಶ ಕಲ್ಪಿಸಿ ಕೊಡುತ್ತಾರೆ ಅಂತ ಹೇಳಿದ್ರೆ ಬಹುಶಃ ಇಡಿ ಎಲ್ಲ ಕಾರ್ಯಕರ್ತರಿಗೆ ಕೊಟ್ಟಂತ ಗೌರವ ಅಂತ ಹೇಳಿ ಅಥವಾ ವಿಶ್ವಾಸ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ವಿಧಾನ ಪರಿಷತ್ ಸದಸ್ಯರಿಗೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ರೆ ಇನ್ನೇನು ಅವಿರೋಧವಾಗಿ ಆಯ್ಕೆ ಆಗತಕ್ಕಂತ ಸಾಧ್ಯತೆಗಳು 100ಕ್ಕೆ 100 ಅಷ್ಟಿದೆ ಈ ಒಂದು ಸಂದರ್ಭದಲ್ಲಿ ಏನು ಅನಿಸ್ತಾ ಇದೆ ಅಂತ ನಿಮಗೆ ನಮ್ಮ ಮನೆ ಜನಸಂಘದ ಕಾಲದಿಂದ ನಮ್ಮ ತಂದೆಯವರು ಹಿಂದೆ ವಿಧಾನಸಭೆಯ ಸ್ಪೀಕರ್ ಆಗಿದ್ದಂತ ವೈಕುಂಠ ಬಾಳಿಗರ ಎದುರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಜನಸಂಘದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಈ ಪಕ್ಷದೊಟ್ಟಿಗೆ ನಾನು ಬೆಳೆದಿದ್ದೇನೆ ಅಂತ ಹೇಳುವಂತ ಹೆಮ್ಮೆ ನನಗಿದೆ ನನ್ನಂತ ಕಾರ್ಯಕರ್ತನಿಗೆ ಗುರುತಿಸಿ ಕೊಟ್ಟಾಗ ಖಂಡಿತವಾಗಿ ಪಕ್ಷದಲ್ಲಿ ಒಂದು ರೀತಿಯ ವಿಶ್ವಾಸದ ವಾತಾವರಣ ಮೂಡುತ್ತದೆ ನನಗೊಂದು ವಿಧಾನ ಪರಿಷತ್ತಿನ ಅವಕಾಶ ತಾವು ಹೇಳಿದ ರೀತಿಯಲ್ಲಿ ಆಯ್ಕೆ ಆದರೆ ಖಂಡಿತವಾಗಿಯೂ ನಮ್ಮ ಪ್ರದೇಶ ಅಥವಾ ಪಕ್ಷದ ಸಂಘಟನೆಯ ದೃಷ್ಟಿಯಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರಿಂದ ಪ್ರಾರಂಭಗೊಂಡು ರಾಜ್ಯದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ನಮ್ಮೆಲ್ಲರ ನಾಯಕರು ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿ ಕಾರ್ಯಕರ್ತರ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂತ ಒಂದು ಉತ್ಸಾಹ ಇದೆ ಪರಿಷತ್ ಸ್ಥಾನಕ್ಕಾಗಿ ಯಾವ ನಾಯಕರನ್ನು ಭೇಟಿ ಮಾಡೋದಾಗಲಿ ಅಥವಾ ನನ್ನ ಸದಸ್ಯರನ್ನಾಗಿ ಮಾಡಿ ಅಂತಕ್ಕಂತದ್ದು ಕೇಳಿದ್ದೆ ಏನಾದರೂ ಇದೆಯಾ ಅಂತ ಇದು ನಮ್ಮ ಪಕ್ಷದ ವಿಶೇಷತೆ ಇವರೇ ಇಂಥವರನ್ನ ಗುರುತಿಸಿ ಅದರ ಹಿಂದೆ ಹೋಗದೇ ನಮಗೆ ಅವಕಾಶ ಕಲ್ಪಿಸಿ ಕೊಡ್ತಾರೆ ಅಂತ ಹೇಳಿ ಆದರೆ ಕಾರ್ಯಕರ್ತರನ್ನು ಪಕ್ಷ ಗುರುತಿಸಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಮೇಲ್ಮನೆ ಅಂತ ತಕ್ಷಣ ಅಲ್ಲಿ ಸಾಕಷ್ಟು ಹಿರಿಯರು ಇರ್ತಾರೆ ಮುತ್ಸದ್ದಿಗಳು ಇರ್ತಾರೆ ವಿವಿಧ ಕ್ಷೇತ್ರದಿಂದ ಬಂದವರು ಇರ್ತಾರೆ ಹೀಗಾಗಿ ಪ್ರತಾಪ್ ಸಿಂಹ ನಾಯಕ್ ಅವರ ಒಂದು ಪಾತ್ರ ಮೇಲ್ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನನ್ನದೇ ಆದಂತಹ ಕನಸು ಕಲ್ಪನೆಗಳು ಕೂಡ ಇದೆ ಕಳೆದ 40 ವರ್ಷಕ್ಕಿಂತ ಮಿಗಿಲಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಿಂದಲೂ
ನಾನು ರಾಜಕೀಯವಾಗಿ ಸಕ್ರಿಯನಿದ್ದೇನೆ. ಜನರ ಸಮಸ್ಯೆ ಏನು ಅಂತ ಹೇಳುವಂಥದ್ದು ಗೊತ್ತಿದೆ. ನಮ್ಮ ರಾಜ್ಯದ ಒಂದು ಒಟ್ಟು ಕಲ್ಪನೆ ನನ್ನಲ್ಲಿದೆ. ವೃತ್ತಿಯಲ್ಲಿ ನಾನು ನ್ಯಾಯವಾದಿ. ಹಿರಿಯರ ಜೊತೆಗೆ ಒಟ್ಟಿಗೆ ಸೇರಿಕೊಂಡು ಒಟ್ಟು ನಮ್ಮ ನಾಡಿನ ಅಭ್ಯುದಯದ ದೃಷ್ಟಿಯಲ್ಲಿ ನನ್ನಿಂದಾದಂತಹ ಸೇವೆಯನ್ನು ವಿಧಾನ ಪರಿಷತ್ ಸದಸ್ಯನ ನೆಲೆಯಲ್ಲಿ ಮಾಡಬೇಕು ಅಂತ ಹೇಳುವಂತಹ ಆಶಯ ನನ್ನದಿದೆ. ಇದು ಪ್ರತಾಪ್ ಸಿಂಹ ನಾಯಕ್ ಅವರ ಮಾತಾಗಿತ್ತು. ಸಂದೀಪ್ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ಕೊಂಬರೋಣ. ವಿಶೇಷವಾಗಿ ಹತ್ತಾರು ವರ್ಷಗಳ ಕಾಲ ಪಾರ್ಟಿಯ ಕೆಲಸವನ್ನು ಮಾಡ್ತಾ ನಮ್ಮ ಸಿದ್ಧಾಂತ ಮತ್ತು ವಿಚಾರಧಾರೆಯ ಮುಖಾಂತರ ಹತ್ತಾರು ಕಾರ್ಯಕರ್ತರನ್ನು ಬೆಳೆಸಿರತಕ್ಕಂಥ ಪ್ರತಾಪ್ ಸಿಂಹ ನಾಯಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಕ್ಷೇತ್ರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅವರು ಕಳೆದ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕರಾಗಿ ಸಚಿವರಾಗಿದ್ದು ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾರ್ಟಿಗೆ ಬಂದಿರತಕ್ಕಂಥ ಶಂಕರ್ ಅವರು ನಮ್ಮೆಲ್ಲ ಹಿರಿಯರು ಹತ್ತಾರು ವರ್ಷಗಳಿಂದ ಪಾರ್ಟಿ ಕೆಲಸ ಮಾಡ್ತಾ ಶಾಸಕರಾಗಿ ಕೆಲಸ ಮಾಡಿರತಕ್ಕಂಥ ಸುನೀಲ್ ವಲ್ಲಾಪುರೆ ಅವರು. ಮತ್ತಷ್ಟು ಅಪ್ಡೇಟ್ಸ್ ಎಲ್ಲ ನೀಡ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.